ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ 5 ನಿಮಿಷದಲ್ಲಿ ಸ್ಯಾರಿಗೆ ಫಾಲ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನಾನು ಮೊದಲನೇದಾಗಿ ಸ್ಯಾರಿ ರನ್ನಿಂಗಿಂದ 1 ಗೇಣಷ್ಟು ಸ್ಯಾರಿನ ಬಿಟ್ಟು ನಾನು ಫಾಲ್ನ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಒಂದು ಟೇಪ್ನ ತೊಗೊಂಡು ರನ್ನಿಂಗಿಂದ 10 ಇಂಚು ಬಿಟ್ಟು ನೀವು ಆಮೇಲೆ ಫಾಲ್ನ ಹಾಕೋಬೋದು. ಈಗ ನೀವು ಫಾಲ್ನ ತೊಗೊಂಡು ಎಡ್ಜು ನಾನು 1/2 ಇಂಚಷ್ಟು ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಫೋಲ್ಡ್ನ ಮಾಡಿಕೊಂಡು ನೀಟಾಗಿ ನೀವು ಎಡ್ಜು ನೀಟಾಗಿ ಗೀರ್ಕೊಳ್ಳಿ. ನೋಡಿ, ನಾನು 1/2 ಇಂಚಷ್ಟು ಫಾಲ್ನ ಫೋಲ್ಡ್ ಮಾಡಿದ್ದೀನಿ. ನಾನು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈಗ ನೋಡಿ, ಎಡ್ಜಲ್ಲಿ ನೀವು ನೀಟಾಗಿ ಟಕ್ ಹಾಕಬೇಕು. ನೋಡಿ, ಈ ಥರ ನೀಟಾಗಿ ಡಾರ್ ಮಾಡ್ಕೊಳ್ಳಿ. ನೀವು ಫಾಲ್ನ ಹಾಕುವಾಗ ಸ್ಯಾರಿನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಆಮೇಲೆ ಮೇಲ್ಗಡೆ ಫಾಲ್ನ ನೀವು ಸ್ವಲ್ಪ ಫ್ರೀ ಬಿಡಬೇಕು. ಫ್ರೀ ಬಿಟ್ಟಾಗ ನಿಮಗೆ ಫಾಲು ಪರ್ಫೆಕ್ಟಾಗಿ ಬರುತ್ತೆ, ರಿಂಕಲ್ಸ್ ಆಗೋದಿಲ್ಲ, ತುಂಬಾ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದೂರ ನೀವು ಸ್ಟಿಚಿಂಗ್ನ ಮಾಡಿದ್ಮೇಲೆ ಒಂದು ಸಣ್ಣದಾಗಿ ಒಂದು ಫಿಲ್ಟ್ನ ಕೊಡಬೇಕಾಗುತ್ತೆ, ಏಕೆಂದರೆ ಫಾಲು ಸ್ವಲ್ಪ ಫ್ರೀ ಕೊಡಲಿ ಅಂತ. ಫಿನಿಷಿಂಗು ಆವಾಗ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಫಿಲ್ಟ್ನ ಕೊಡೋದ್ರಿಂದ. ನೋಡಿ, ಈಗ ನೀವೇ ನೋಡ್ತಾ ಇದ್ದೀರಾ ಎಡ್ಜು ಯಾವ ರೀತಿ ಫಿನಿಷಿಂಗು ಬಂದಿದೆ ಅಂತ. ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಸ್ಯಾರಿಗೆ ಫಾಲ್ನ ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ಪ್ರಿನ್ಸ್ ಕಟ್ ಬ್ಲೌಸು, ಪೆಟಲ ಪ್ಯಾಂಟು, ಪುಷ್ಪಕ್ ಪ್ಯಾಂಟು ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾರು ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಇವಾಗ 1/2 ಫಾಲ್ನ ಹಾಕಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ನೀವು ಸ್ಯಾರಿನ ಯಾವುದೇ ಕಾರಣಕ್ಕೂ ಎಳಿಬಾರ್ದು, ಫಾಲ್ನ ಸ್ವಲ್ಪ ಫ್ರೀ ಕೊಟ್ಟು ಸ್ಟಿಚಿಂಗ್ನ ಮಾಡಬೇಕು. ನೋಡಿ, ನಾನು ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ 1/2 ಫಾಲ್ನ ಸ್ಟಿಚಿಂಗ್ ಮಾಡಿದ್ಮೇಲೆ ಇನ್ನೊಂದು ಫಿಲ್ಟ್ನ ಕೊಡ್ತಾ ಇದ್ದೀನಿ. ನೀವು ಈ ಥರ ಒಂದು ಫಾಲ್ನ ಸ್ಟಿಚಿಂಗ್ ಮಾಡುವಾಗ 2 ರಿಂದ 3 ಫಿಲ್ಟ್ನ ಕೊಡಬೇಕಾಗುತ್ತೆ. ಅದು ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಯಾರಿ ಎಡ್ಜು ಸ್ಟ್ರೈಟ್ ಇದ್ದರೆ ಜಾಸ್ತಿ ಏನು ಫಿಲ್ಟ್ ಬೇಕಾಗೋದಿಲ್ಲ. ಸ್ಯಾರಿ ಸ್ವಲ್ಪ ಕ್ರಾಸ್ ಇದ್ದರೆ 2 ರಿಂದ 3 ಫಿಲ್ಟ್ನ ಕೊಡಬೇಕಾಗುತ್ತೆ. ಆವಾಗ ನಿಮಗೆ ಫಾಲು ರಿಂಕಲ್ಸ್ ಬರೋದಿಲ್ಲ, ಗುಪ್ಪೆ ಥರ ಕೂರೋದಿಲ್ಲ, ನೀಟಾಗಿ ಫ್ಲಾಟಾಗಿ ಕೂರುತ್ತೆ. ನೋಡಿ, ಈ ಥರ ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಂಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಫಾಲು ಎಡ್ಜು ಬಂದಿದೆ. ಎಡ್ಜಲ್ಲೂ ಅಷ್ಟೇ ನೀವು 1/2 ಇಂಚು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಡ್ಜಲ್ಲಿ ನೀಟಾಗಿ ಟಕ ಹಾಕ್ಕೊಳ್ಳಿ. ನೋಡಿ, ಇವಾಗ ಫಾಲು ಒಂದು ಸೈಡು ಸ್ಟಿಚಿಂಗು ನೀಟಾಗಿ ಆಗಿದೆ. ನೋಡಿ, ನೀವೇ ನೋಡಿ ಯಾವ ರೀತಿ ಫಿನಿಷಿಂಗು ನೀಟಾಗಿ ಬಂದಿದೆ ಅಂತ. ಈಗ ಇನ್ನೊಂದು ಸೈಡು ಹೆಮ್ಮಿಂಗ್ನ ಮಾಡಬೇಕು. ಆದರೆ ಕಸ್ಟಮರು ಹೊಲಿಗೆನ ಹಾಕಿ ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ಹೊಲಿಗೆನ ಹಾಕೋತಾ ಇದ್ದೀನಿ. ನೋಡಿ, ಕೆಳಗಡೆ ನಾನು ಗೋಲ್ಡ್ ಕಲರ್ ಥ್ರೆಡ್ನ ಬಾಬಿನ್ಗೆ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ನಾನು ಫಾಲ್ ಕಲರ್ನೇ ಹಾಕೋತಾ ಇದ್ದೀನಿ. ನಿಮಗೆ ಹೆಮ್ಮಿಂಗ್ಗಿಂತ ಹೊಲಿಗೆ ಹಾಕಿದ್ರೆ ನಿಮಗೆ ಫಾಲು ಬಳಕೆ ಬರುತ್ತೆ, ಹೆಮ್ಮಿಂಗ್ ಮಾಡಿದ್ರೆ ನಿಮಗೆ ಬೇಗ ಕಿತ್ತೋಗ್ಬಿಡುತ್ತೆ. ಆದರೆ ಎಲ್ಲ ಸ್ಯಾರಿಗೂ ಹೊಲಿಗೆನ ಹಾಕೋದಕ್ಕೆ ಆಗೋದಿಲ್ಲ, ಯಾವುದೋ ಬಾರ್ಡ್ರ್ ಸ್ಯಾರಿಗಳಿಗೆ ಮಾತ್ರ ನೀವು ಹೊಲಿಗೆನ ಹಾಕ್ಬೋದು. ಪ್ಲೈನ್ ಸ್ಯಾರಿಗಳಿಗೆ ನೀವು ಹೆಮ್ಮಿಂಗು ಮಾಡಲೇಬೇಕು. ನೋಡಿ, ಇವಾಗ ನಾನು ಸ್ಟಿಚಿಂಗ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡು ಎಡ್ಜಲ್ಲೆಲ್ಲ ನೀಟಾಗಿ ನೀವು ದಾರನ ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಇಟ್ಕೊಂಡು ಆ ಕಡೆಯೂ ಅಷ್ಟೇ ಫಾಸ್ಟ್ ಸ್ಟಿಚಿಂಗ್ ಮಾಡುವಾಗ ನೀವು ಫಾಲ್ನ ಎಳಿಬಾರ್ದು, ಫ್ರೀಯಾಗಿ ನೀವು ಫಾಲ್ನ ಫ್ರೀ ಕೊಟ್ಟು ಸ್ಟಿಚಿಂಗ್ನ ಮಾಡಬೇಕು. ನೋಡಿ, ಇಲ್ಲೊಂದು ಫಿಲ್ಟ್ನ ಕೊಟ್ಟಿದ್ನಲ್ಲ ನಾನು, ಆ ಫಿಲ್ಟು ನೀವು ಆ ಕಡೆ ಸೈಡು ಹಂಗೆ ಫ್ರೀಯಾಗಿ ಸ್ಟಿಚಿಂಗ್ನ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ.
ನನ್ನ ಮುಂದಿನ ವಿಡಿಯೋ ನಾನು ನಿಮಗೆ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ ಈ ಥರ ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಫಿಲ್ಟು ಬಂದಿದೆ ಇವಾಗ, ಅದು ಅಷ್ಟೇ ನೀವು ಆ ಕಡೆ ಸೈಡು ಫ್ರೀಯಾಗಿ ಫಾಲ್ನ ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಫ್ರೀ ಕೊಟ್ಟು. ನೋಡಿ ಇವಾಗ ಫಾಲು ಎಡ್ಜು ಸ್ಟಿಚಿಂಗು ಮುಗಿತಾ ಬಂದಿದೆ. ನೋಡಿ ಎಡ್ಜಲ್ಲಿ ನೀಟಾಗಿ ನೀವು ಟಾಕನ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಫಾಲು ಹಾಕಿ ರೆಡಿಯಾಗಿದೆ. ಎರಡು ಸೈಡು ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗು ನೀಟಾಗಿ ಬಂದಿದೆ ಅಂತ, ಸ್ಟಿಚಿಂಗ್ ಮಾಡಿದ್ದಾರೆ ಅಂತ ಕಾಣೋದೇ ಇಲ್ಲ ಅದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.